ವಿಜಯಪುರದಿಂದ 57 ಜನರ ಗಂಟಲು ದ್ರವವನ್ನು ಕೊರೋನಾ ಟೆಸ್ಟಿಂಗ್ಗೆ ಕಳುಹಿಸಲಾಗಿತ್ತು. ಅದರಲ್ಲಿ 54 ಜನರ ವರದಿ ನೆಗೆಟಿವ್ ಬಂದಿದೆ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ತಿಳಿಸಿದರು. ಇದುವರೆಗೂ ವಿಜಯಪುರದಲ್ಲಿ 416 ಜನರು ನಿಗಾದಲ್ಲಿ ಇದ್ರು. ಈಗ ಕೇವಲ 9 ಜನ ಮಾತ್ರ ಆಸ್ಪತ್ರೆ ಕ್ವಾರಂಟೈನ್ನಲ್ಲಿದ್ದಾರೆ ಎಂದರು. ಜಿಲ್ಲೆಯಿಂದ ಒಟ್ಟು 57 ಜನರ ಸ್ಯಾಂಪಲ್ ಕಳುಹಿಸಲಾಗಿತ್ತು. ಅದರಲ್ಲಿ 54 ಜನರ ವರದಿ ನೆಗೆಟಿವ್ ಬಂದಿದ್ದು 3 ವರದಿಗಳು ಮಾತ್ರ ಬಾಕಿ ಇವೆ ಎಂದರು. ಬಾಗಲಕೋಟೆಯಲ್ಲಿ ಕೊರೋನಾ ಸೋಂಕಿನಿಂದ ಮೃತಪಟ್ಟ ವ್ಯಕ್ತಿಯ ಮಗನ ಜೊತೆ ಮುದ್ದೇಬಿಹಾಳ್ ಮೂಲದ ಇಬ್ಬರು ಬಂದಿದ್ರು. ಇವರಿಬ್ಬರು ಬಾಗಲಕೋಟೆ ವ್ಯಕ್ತಿಯ ಜೊತೆ ದೆಹಲಿ ಪ್ರಾರ್ಥನಾ ಮಂದಿರದಿಂದ ಇನ್ನೋವಾ ಕಾರ್ನಲ್ಲಿ ಬಂದಿದ್ರು. ಅವರ ವರದಿ ಕೂಡ ನೆಗೆಟಿವ್ ಬಂದಿದೆ. ಆದ್ದರಿಂದ ಯಾರು ಭಯಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ರು. ನಾವು 416 ಜನರನ್ನ ವಿವಿಧ ರೀತಿಯಲ್ಲಿ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಈಗಾಗಲೇ 216 ಜನರು 28 ದಿವಸ ಮುಗಿಸಿದ್ದಾರೆ. ಆಮೇಲೆ ರಿಪೋರ್ಟಿಂಗ್ ಪೀರಿಯಡಲ್ಲಿ 162 ಜನ ಇದ್ದಾರೆ. ಆ ಈ ಕ್ವಾರಂಟೈನ್ ಹೋಮ್ ಕ್ವಾರಂಟೈನ್ ಪೀರಿಯಡಲ್ಲಿ ಆ್ಯಕ್ಚುಲಿ 38 ಜನ ಇದ್ದಾರೆ. ಅದರೊಳಗಿನ ಹೋಮ್ ಕ್ವಾರಂಟೈನಲ್ಲಿ ಇದ್ದವರಲ್ಲೇ 9 ಜನ ನಮ್ಮ ಹತ್ರ ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇದ್ದಾರೆ 9 ಜನ. ಆ 9 ಜನರದ್ದು ರಿಸಲ್ಟ್ಗಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ. ಉಳಿದದ್ದು ಅಂದರೆ ಅದರಲ್ಲಿ ಇಬ್ಬರದ್ದು ನಾವು ಆಲ್ರೆಡಿ ರಿಸಲ್ಟ್ ಬಂದಿದೆ, ಬಟ್ ನಮ್ಮ ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇದ್ದಾರೆ. ಅಂದರೆ ಒಟ್ಟು 9 ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇದ್ದಾರೆ 9 ಜನ. ಉಳಿದಂಗೆ ಎಲ್ಲರೂ ಈಗ ಐದರ ಹೋಮ್ ಕ್ವಾರಂಟೈನ್ ಅಥವಾ ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರೊಸೆಸ್. ಈಗ ಒಟ್ಟು ನಾವು ಇದುವರೆಗೆ 57 ಸ್ಯಾಂಪಲನ್ನು ಕಳಿಸಿದ್ದೀವಿ. 57ರಲ್ಲಿ 54ರದ್ದು ನಮಗೆ ಬಂದಿದೆ, 54 ನೆಗೆಟಿವ್ ಬಂದಿದೆ. ಆಮೇಲೆ ನಾವು ರಿಸಲ್ಟ್ ವೇಟ್ ಮಾಡ್ತಾ ಇರೋದು 3ಕ್ಕೆ ಮಾತ್ರ, 3ಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಈಗ ತಮಗೆಲ್ಲ ಗೊತ್ತಿದೆ, ಮೊದಲು ನಾವು ಟಿ ಜೆಗಳದ್ದು 29 ಕಳಿಸಿದ್ವಿ, 29ರದ್ದು ಬಂತು. ಸಬ್ಸಿಕ್ವೆಂಟ್ ಈಗ ಮತ್ತೆ ನಾವು ಟಿ ಜೆಗಳದ್ದು ಅಂದರೆ ಇವರು ಡೆಲ್ಲಿ ಟಿ ಜೆ ಅಲ್ಲ, ಸುರತ್ದಿಂದ ಬಂದಂಥ ಟಿ ಜೆ ಅವ್ರದ್ದು ನಾವು ಸಿಂಪ್ಟಮ್ ಇರೋದರಿಂದ ಅವ್ರದ್ದು ಕಳಿಸಿದ್ದೀವಿ. ಆ ಟಿ ಜೆದ್ದು ನಮ್ಮದು ಮೇನ್ ಅಂದರೆ ವೇಟ್ ಮಾಡ್ತಾ ಇದ್ದೀವಿ. ಉಳಿದಿದ್ದಂತೂ ಪ್ರೈವೇಟ್ ಹಾಸ್ಪಿಟಲ್ ರಿಕ್ವೆಸ್ಟ್ ಮೇಲೆ ಕಳಿಸಿದ್ದೀವಿ. ಬಟ್ ದೇ ಡೋಂಟ್ ಹ್ಯಾವ್ ಅ ಟ್ರಾವೆಲಿಂಗ್ ಹಿಸ್ಟ್ರಿ ಅಥವಾ ವಿದೇಶದಿಂದ ಆಗಮಿಸಿದವರಲ್ಲ, ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದವರಲ್ಲ ಅವರು. ಈಗ ತಮಗೆಲ್ಲ ನಾವು ಮೊದಲೇ ತಿಳಿಸಿದಂತೆ ಈ ಮುದ್ದೇಬಿಹಾಳದ್ದು ವ್ಯಕ್ತಿಗಳ ಸಂಬಂಧಪಟ್ಟಂಗೆ ಪ್ರೈಮರಿ ಕಾಂಟ್ಯಾಕ್ಟ್ ಇರಬಹುದು ಅನ್ನೋ ಒಂದು ಗೆಸ್ ಮೇಲೆ ನಾವು ಕಳಿಸಿದ್ವಿ. ಅವ್ರದ್ದು ರಿಸಲ್ಟ್ ಬಂದಿದೆ, ಅವರಿಬ್ಬರದ್ದು ನೆಗೆಟಿವ್ ಬಂದಿದೆ. ಅವ್ರ ಜೊತೆಗೆ ನಾವು ಸೆಕೆಂಡರಿ ಕಾಂಟ್ಯಾಕ್ಟನ್ನು ನಮ್ಮ ಎಸ್ ಪಿ ಸಾಹೇಬರು ಅವರಿಗೂ ಸಹಿತ ನಾವು ಐಡೆಂಟಿಫೈ ಮಾಡಿ ಅವ್ರದ್ದು ಗೌರ್ಮೆಂಟ್ ಕ್ವಾರಂಟೈನ್ ಮಾಡಿದ್ವಿ. ಅವ್ರದ್ದು ನಾವೇನು ಸ್ವಾಬ್ ಕಲೆಕ್ಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಪಾಸಿಟಿವ್ ಬಂದು ಏನಾದರೂ ಆದರೆ ಮಾತ್ರ ಸಂಬಂಧ ಬರ್ತದೆ. ಹೀಗಾಗಿ ನಾವು ಅವ್ರದ್ದು ಈಗ ಅವರಿಗೆ ಗೌರ್ಮೆಂಟ್ ಕ್ವಾರಂಟೈನ್ ಮಾಡಿದ್ದೀವಿ. ಈಗ ನಾವು ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ದೀವಿ, ಅವರಿಗೆಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಅವರಿಗೆಲ್ಲ ಅಷ್ಟು ಜನಕ್ಕೂ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಆ್ಯಸ್ ಆಫ್ ನೌ ನಮ್ಮ ಹತ್ತಿರ ಇರೋದು ಒಟ್ಟು ಗೌರ್ಮೆಂಟ್ ಕ್ವಾರಂಟೈನಲ್ಲಿ 9 ಜನ ಮಾತ್ರ ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇಟ್ಕೊಂಡಿದ್ದೀವಿ. ಅವರು ರಿಸಲ್ಟ್ ಬಂದಂಗೆ ಮತ್ತು ಅವರು ಅವ್ರದ್ದೇನು ನಮ್ಮಲ್ಲಿ ಏನು ನಾವು ಡಿಸೈಡ್ ಮಾಡಿದ್ದೀವಿ ಸಮಿತಿಯಲ್ಲಿ, ಎಷ್ಟು ದಿವಸ ನಮ್ಮ ಹತ್ರ ಇಟ್ಕೊಳ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡಿದ್ದೀವಿ. ಆ ಟರ್ಮ್ ಮುಗಿದ ತಕ್ಷಣ ಅವರನ್ನು ಬಿಡುವಂಥದ್ದನ್ನು ಮಾಡ್ತೀವಿ.